ಮೂರ್ಜುಪಾಘ್ರಾಯ ಮಗನನ್ನ ಹತ್ತಿರಕ್ಕೆ ಅಪ್ಪಿಕೊಂಡು ನೆತ್ತಿಯನ್ನೊಮ್ಮೆ ಗಟ್ಟಿಯಾಗಿ ಮೂಸಿ ತಲೆಯನ್ನೊಮ್ಮೆ ಸವರಿ ಕೌಶಿಕ ಪುತ್ರನ ಕೌಶಿಕನ ಕೈಗೆ ಅವನನ್ನು ಒಪ್ಪಿಸ್ತಾನೆ ನನ್ನ ಮಗನನ್ನು ಒಪ್ಪಿಸ್ತಾ ಇದ್ದೇನೆ ಇದರ ಎಲ್ಲ ಹೊರೆಯನ್ನು ನೀವು ಹೊರತೀರಿ ಅಂತ ನಂಬಿದ್ದೇನೆ ಮಗನನ್ನ ಮರಳಿ ಕರೆತರುವ ಭಾರ ನಿಮ್ಮದು ಅಂತ ಹೇಳಿ ಒಪ್ಪಿಸಿ ಕಳುಹಿಸಿದ ಆಗ ವಸಿಷ್ಠರು ಬಹಳ ಸಂತೋಷಪಟ್ಟರು ವಸಿಷ್ಠರ ಬಗ್ಗೆ ತುಂಬ ಖುಷಿಯಾಯಿತು ಯಾಕೆಂದ್ರೆ ಯಾವತ್ತೋ ಹಿಂದೆ ಮಾಡಿದ ಜಗಳವನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಏನಾದರೂ ಬೇಡ ಅಂತ ಹೇಳ್ತಾರೆ ಅಂತ ಯೋಚನೆ ಇತ್ತು ಅಂದರೆ ಒಂದು ವಿಷಯ ಗೊತ್ತಾಯಿತು ನಿನ್ನೆಯೂ ನಾನು ನೆನಪು ಮಾಡಿದ್ದೆ ವಸಿಷ್ಠರ ವಿಶ್ವಾಮಿತ್ರರ ಎಲ್ಲೋ ನಾವು ಇತಿಹಾಸದಲ್ಲಿ ಕಾಣುವ ಮಾತಿನ ಏರಿಳಿತ ಅಥವಾ ಪರಸ್ಪರ ದ್ವೇಷದ ಮಾತುಗಳು ಇದ್ದರೆ ಅದು ಮಾತು ಮಾತ್ರ ಹೊರತು ಮನಸ್ಸಲ್ಲ ಯಾವಾಗಲೂ ದೊಡ್ಡವರ ಮಾತು ಮಾತ್ರ ಕಠಿಣವಾಗಿರುತ್ತೆ ಮನಸ್ಸು ತುಂಬ ಹಾರ್ದವಾಗಿರುತ್ತೆ ನಾವು ಅದನ್ನು ನೋಡಿಕೊಂಡು ಅವರು ಮಾತಾಡಿದ್ದು ಕೆಟ್ಟದ್ದು ಸಮಾಜದ ಮೇಲೆ ಅವರಿಗೆ ಚೂರು ಅಪೇಕ್ಷೆ ಇಲ್ಲ ಅಥವಾ ಮೇಲೆ ಪ್ರೀತಿ ಇಲ್ಲ ಅಂತ ಭಾವಿಸಿ ನಾವೇನಾದರೂ ನಡ್ಕೊಂಡ್ರೆ ಅದರಿಂದ ಹಾನಿಯಾಗೋದು ನಮಗೇನೆ ಅದರಿಂದಾಗಿ ದೊಡ್ಡವರ ಆಕ್ರೋಶದ ಹಿಂದೆ ಪ್ರೀತಿ ಇರುತ್ತೆ ಅದನ್ನು ನಾವು ಹುಡುಕ್ಲಿಕ್ಕೆ ಹೆಕ್ಕಲಿಕ್ಕೆ ಸ್ವಲ್ಪ ಆದರೂ ಪ್ರಯತ್ನ ಮಾಡಿದರೆ ಸತ್ಯ ನಮ್ಮ ಕಣ್ಣ ಮುಂದೆ ತೆರೆದುಕೊಳ್ತದೆ